ಎಲ್ಲರೂ ಮೌಲ್ಯಗಳ ಅಧಪತ್ರದ ಬಗ್ಗೆ ಮಾತಾಡ್ತಾರೆ ಆದರ್ಶ ಮರೆಯಾಗಿ ಹೋಗ್ತಿರೋ ಬಗ್ಗೆ ಮಾತಾಡ್ತಾರೆ ಕಣ್ಣು ಮುಂದೆ ಮಾದರಿ ಇಲ್ಲ ಅಂತ ಕೊರಗ್ತಾರೆ ದೊಡ್ಡ ದೊಡ್ಡ ಮಾದರಿಗಳನ್ನು ನೋಡಬೇಕು ಅಂತ ಕತ್ತೆತ್ತಿ ಒದ್ದಾಡ್ತಿರುವಂಥ ನಮಗೆ ನಮ್ಮ ಪಕ್ಕದಲ್ಲೇ ಇರುವಂಥ ಸಣ್ಣ ಸಣ್ಣ ಸಾಧಕರನ್ನು ಗುರುತಿಸ್ತೇ ಹೋಗ್ಬಿಡ್ತೀವಲ್ಲ ನಾವು ಅಂಥವ್ರು ಸಾಕಷ್ಟು ಜನ ನಮ್ಮ ಮಧ್ಯೆ ಇದ್ದಾರೆ ಹಾಗೆ ನನಗೆ ಗೊತ್ತಿರುವಂಥ ಒಬ್ಬ ಸಾಧಕ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರನ್ನೆಲ್ಲ ನಾವು ಪ್ರೀತಿಯಿಂದ ಬಾಲು ಅಂತ ಕರಿತೇವೆ ತರಬೇತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ಸಮಾಜ ಸೇವಕರಾಗಿ ಹೆಗ್ಗಡದೇವನ ಕೋಟೆ ಆಚೆಗೆ ಹೊಸಹಳ್ಳಿಯಲ್ಲಿ ತಮ್ಮ ವೈದ್ಯ ಸ್ನೇಹಿತರನ್ನ ಸೇರಿಸ್ಕೊಂಡು ಆಸ್ಪತ್ರೆ ಕಟ್ಟಿ ಅಲ್ಲಿ ಗಿರಿಜನರು ಕಾಡು ಕುರುಬರು ಜೇನು ಕುರುಬರಿಗೆ ಶಾಲೆಯನ್ನು ಆಸ್ಪತ್ರೆಯನ್ನು ಕಟ್ಟಿ ಒಂದು ಶಾಲೆ ತರದ್ರು ಈಗ ನೂರಾರು ಜನ ಗಿರಿಜನ ಮಕ್ಕಳು ಅಲ್ಲಿ ಶಾಲೆ ಕಲಿತಿದ್ದಾರೆ ಈ ಮಕ್ಕಳು ಕಾಡಲ್ಲಿದ್ದವರು ಈ ಆಧುನಿಕ ಸಂಸ್ಕೃತಿ ಅರಿವಿಲ್ಲ ಅವರಿಗೆ ಅವನ್ನೆಲ್ಲ ಅನಾಗರಿಕರು ಅಂತ ನಾವು ಭಾವಿಸ್ತೇವೆ ಆದರೆ ಸ್ನೇಹಿತರೆ ವಾಸ್ತುಸ್ಥಿತಿ ಸ್ಥಿತಿ ಇದೆ ಅದನ್ನು ಹೇಳಬೇಕು ನಾನು ಡಾಕ್ಟರ್ ಬಾಲು ಒಂದು ಘಟನೆ ಹೇಳಿದರು ಈ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ದಿನಾಲೂ ರಾಗಿ ಮುದ್ದೆ ಕೊಡ್ತಾರೆ ಎಲ್ಲ ಕೆಲಸ ಹುಡುಗರೆ ಮಾಡ್ತಾರೆ ಅಡುಗೆ ಮಾಡ್ಕೊಬಿದ್ದಾನೆ ಊಟ ಬಡಿಸೋದು ವಿದ್ಯಾರ್ಥಿಗಳೇ ಒಬ್ಬ ವಿದ್ಯಾರ್ಥಿಗೆ ಒಂದೊಂದು ಜವಾಬ್ದಾರಿ ಅದು ನಿಭಾಯಿಸೋದು ನೋಡೋದೇ ಚಂದ ಸ್ವಾಮಿ ಒಂದು ದಿವಸ ಹುಡುಗರಿಗೆ ಪುಟ್ಟ ಹುಡುಗನಿಗೆ ಈ ರಾಗಿ ಮುದ್ದೆ ಮಾಡ್ತಾರಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿ ಬಳಸೋ ಜವಾಬ್ದಾರಿ ಅವನು ಅವನ ತರಗತಿಯಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳಿದ್ರು ಆತ ಏನು ಮಾಡಿದ ಎಲ್ಲ ಮುದ್ದೆ ಮಾಡಿಕೊಟ್ಟಿದ್ನಲ್ಲಿ ಅಡುಗೆ ಅವನು ಅದನ್ನೆಲ್ಲ ಸೇರಿಸಿ ಇಪ್ಪತ್ತೆಂಟು ಸಾಧಾರಣ ಉಂಡೆಗಳನ್ನು ಮಾಡ್ದ ಎಲ್ಲ ಕರೆಕ್ಟಾಗಿ ಇಪ್ಪತ್ತೆಂಟು ಮಾಡಿದೆ ಮಾಡಿಸಿ ಜೋಡಿಸಿಟ್ಟ ಅದರಲ್ಲಿ ಒಂದನ್ನು ತಕ್ಕೊಂಡ ಅದರಲ್ಲಿ ಎರಡು ಭಾಗ ಮಾಡ್ದೆ ಸಣ್ಣ ಸಣ್ಣದು ಎರಡು ಮಾಡಿ ಇಟ್ಟ ಅಂದರೆ ಒಟ್ಟು ಏನಾಯಿತು ಇಪ್ಪತ್ತೊಂಬತ್ತು ಮುದ್ದೆ ಆದಂಗೆ ಆಯಿತು ಇಪ್ಪತ್ತೇಳು ಒಂದೇ ಗಾತ್ರದ್ದು ಇನ್ನೆರಡು ಚಿಕ್ಕದ್ದು ಯಾವುದೋ ಕಾರಣಕ್ಕೆ ಬಾಲು ಅಡುಗೆ ಮನೆ ಒಳಗೆ ಹೋದರು ಆ ಹುಡುಗ ರಾಗಿ ಮುದ್ದೆ ತಟ್ಟೆ ಇಟ್ಕೊಂಡದನ್ನು ನೋಡಿದರು ಎರಡು ಸಣ್ಣ ಮುದ್ದೆ ನೋಡಿದರು ಯಾಕೋ ಎಷ್ಟು ಜನ ಹುಡುಗರಿದ್ದಾರೆ ಎಷ್ಟು ಮುದ್ದೆ ಮಾಡಿದ್ಯಾ ಅಂತ ಕೇಳಿದರು ಮತ್ತು ಇಪ್ಪತ್ತೆಂಟು ಜನ ಸರ್ ಮತ್ತು ಇಪ್ಪತ್ತೊಂದು ಮಾಡಿದೆಯಲ್ಲೋ ಅಂದರು ಬಾಲು ಇಲ್ಲ ಸರ್ ಊಟದೊತ್ತಿಗೆ ನನ್ನ ತಂಗಿ ಬರ್ತಾಳೆ ಸರ್ ಅದಕ್ಕೆ ನಾನು ಮುದ್ದೆಯಲ್ಲಿ ಅರ್ಧ ಬೇರೆ ಮಾಡಿಟ್ಟಿದ್ದೇನೆ ಸರ್ ಅಂದ ಏ ದಡ್ಡ ಒಂದರಲ್ಲಿ ಯಾಕೆ ಅರ್ಧ ಮಾಡಿದ್ಯೋ ಒಟ್ಟು ಹಿಟ್ಟಿನಲ್ಲಿ ಇಪ್ಪತ್ತೊಂಬತ್ತು ಮುದ್ದೆ ಮಾಡಿದರೆ ಆಗ್ತಿತ್ತಲ್ಲೋ ಒಂದರೊಳಗೆ ಯಾಕೆ ಅರ್ಧ ಮಾಡಿದೆ ಅಂತ ಕೇಳಿದ್ರು ಬಾಲು ಆ ಹುಡುಗ ಹೇಳಿದ ಸರ್ ಹಾಗೆ ಮಾಡಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿತ್ತಲ್ಲ ಸರ್ ಆಕೆ ನನ್ನ ತಂಗಿ ನಂದರಲ್ಲಿ ಮಾತು ಕೊಟ್ಟರೆ ಸರಿ ಸರ್ ಈ ಮಾತು ಎಷ್ಟೋ ಸಲ ಕಣ್ಣೀರು ಬರೆಸ್ಬಿಟ್ಟಿದೆ ನನ್ನಲ್ಲಿ ಜಗತ್ತಿನ ಆಸ್ತಿಯೆಲ್ಲ ನಂದೇ ಅಂತ ಕಬಳಿಸುವ ಸ್ವಾರ್ಥಗಳಿರುವಂಥ ಈ ಸುಸಂಸ್ಕೃತ ಸಮಾಜದಲ್ಲಿ ಆ ಕಾಡು ಜನಾಂಗದ ಹುಡುಗ ಆ ಸಂಸ್ಕೃತ ನಾವು ಎಲ್ಲರ ಆಸ್ತಿಯನ್ನು ತಾವೇ ತಗೋಬೇಕು ಅಂತ ಒದ್ದಾಡುವಂಥ ಜನ ಇರುವಾಗ ಎಲ್ಲರಲ್ಲಿ ಹಂಚ್ಕೊಂಡಿದ್ದೆ ಎಲ್ಲರಿಗೂ ಸ್ವಲ್ಪ ಕಡಿಮೆ ಆಗ್ತಿತ್ತಲ್ಲ ಆಗಬಾರ್ದು ನನ್ನ ತಂಗಿ ನನ್ನಲ್ಲಿ ಕಮ್ಮಿ ಆಗಲಿ ಅಂತ ಕೊಟ್ಟಂಥ ಹುಡುಗ ನನಗನ್ಸ ಮಟ್ಟಿಗೆ ಈ ಸಂಸ್ಕೃತ ಸಮಾಜದಲ್ಲಿ ಆತನೇ ಸುಸಂಸ್ಕೃತ ಅದು ನನಗನಿಸಿತು